ಗುಡ್ ನ್ಯೂಸ್, ಗುಡ್ ನ್ಯೂಸ್, ಗುಡ್ ನ್ಯೂಸ್. ಹೌದು ಫ್ರೆಂಡ್ಸ್, ಇಂದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ದೇಶದ ಎಲ್ಲ ಜನತೆಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ಹಾಗಾದರೆ ಆ ಒಂದು ಗುಡ್ ನ್ಯೂಸ್ ಏನೆಂದು ನೋಡೋಣ ಬನ್ನಿ. ನಾಳೆ ಅಂದರೆ ರಾಮ ಉದ್ಘಾಟನೆ ದಿನ ರೈತರಿಗೆ PM ಮೋದಿಜಿ ಅವರು ಒಂದು ಭರ್ಜರಿ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ಹಾಗಾದರೆ ಆ ಒಂದು ಯೋಜನೆ ಯಾವುದು, ಎಷ್ಟು ಲಾಭ ಪಡೆಯುತ್ತೀರಿ ಮತ್ತು ಏನದ್ದು ಲಾಭ ಎಂದು ನೋಡೋಣ ಬನ್ನಿ. ಹಾಗಾದರೆ ಅದಕ್ಕೂ ಮುಂಚೆ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ರಾಜ್ಯದ ರೈತರ ನೆರವಿಗೆ ಧಾವಿಸಿದ ಸರ್ಕಾರ ಕೃಷಿ ಮತ್ತು ಕೃಷಿ ಸಂಬಂಧಿಸಿದ ಚಟುವಟಿಕೆಗಳಿಗಾಗಿ ಸರ್ಕಾರ ಸಂಘಗಳ ಮೂಲಕ ಪಡೆದುಕೊಂಡ ಮಧ್ಯಮಾವಧಿ ಹಾಗೂ ದೀರ್ಘಾವಧಿ ಸಾಲದ ಅಸಲು ಪಾವತಿಸಿದ್ದಲ್ಲಿ ಬಡ್ಡಿ ಮನ್ನಾ ಮಾಡುವ ಬಗ್ಗೆ ಅಧಿಕೃತ ಆದೇಶ ಹೊರಡಿಸಿದೆ. ಈ ಆದೇಶ December 31, 2023 ಸುಸ್ತಿಯಾಗಿದೆ. ದೀರ್ಘಾವಧಿ ಹಾಗೂ ಮಧ್ಯಮಾವಧಿ ಸರ್ಕಾರಿ ಸಾಲಗಳಿಗೆ ಮಾತ್ರ ಇದು ಅನ್ವಯವಾಗುತ್ತದೆ. ಇದು ಕೃಷಿಯೇತರ ಸಾಲಗಳಿಗೆ ಅನ್ವಯವಾಗುವುದಿಲ್ಲ. February 29 ಒಳಗೆ ಅಸಲು ಪಾವತಿಸುವ ರೈತರಿಗೆ ಮಾತ್ರ ಬಡ್ಡಿ ಮನ್ನಾ ಸಾಲ ಲಭ್ಯವಿದೆ. ಸಾಲವು 2024 ಹಿಂದಿನಾಗಿದ್ದಲ್ಲಿ ಬಡ್ಡಿ ಪಾವತಿಸಲು ಬಾಕಿ ಇದ್ದ ದಿನಾಂಕದಿಂದ ಸಾಲ ಮರುಪಾವತಿ ದಿನಾಂಕವೆಂದರೆ ನಿಗದಿ ಮಾಡಲಾಗಿದ್ದ ಬಡ್ಡಿ ದರ ಅಥವಾ 12% ಬಡ್ಡಿಯಲ್ಲಿ ಯಾವುದೇ ಕಡಿಮೆ ಅದಕ್ಕೆ ಮಾತ್ರ ಅನ್ವಯಗೊಳ್ಳುತ್ತದೆ. ಹೌದು ಫ್ರೆಂಡ್ಸ್, 12% ಬಡ್ಡಿಯಲ್ಲಿ ಯಾವುದು ಕಡಿಮೆ ಅದಕ್ಕೆ ಮಾತ್ರ ಅನ್ವಯಗೊಳ್ಳಲಾಗುವುದು ಮತ್ತು 10 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಸಾಲವನ್ನು ಸಾಮಾನ್ಯ ಬಡ್ಡಿ ದರದಲ್ಲಿ ವಿಸ್ತರಿಸಿದ್ದರೂ ಆಯಾ ವರ್ಷದಲ್ಲಿ ನಿಗದಿ ಮಾಡುವ ಬಡ್ಡಿಯಲ್ಲಿ ಕ್ಲೇಮ್ ನಿಗದಿ ಮಾಡಬೇಕು. ಹಾಗೆಯೇ ಮರುಪಾವತಿಸುವ ಸಾಲಗಳಿಗೆ ಸುಸ್ತಿ ಸೇರಿದಂತೆ ವಸೂಲಿ ವೆಚ್ಚವನ್ನು ಸರ್ಕಾರ ಸಂಘಗಳು ಹಾಕಬಾರದು ಎಂದು ಹೇಳಲಾಗಿದೆ. ಹೌದು ಫ್ರೆಂಡ್ಸ್, ಇವತ್ತಿಗೆ ಇಷ್ಟೇ. ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮತ್ತು ಯಾವುದೇ ಮಾಹಿತಿ ಬೇಕಾಗಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.